ಕಲಾವಿದರು ಯಾವಾಗಲೂ ದುಡಿವಾಗ್ಲೇನೆ ಒಂದು ಸ್ವಲ್ಪ ಒಂದೆಲ್ಲ ಒಂದ್ ಕಡೆ ಗೂಡು ಮಾಡ್ಕೋಬೇಕು. ಕ್ಯಾಂಪ್ ಕ್ಲೋಸ್ ಅಂದ್ರೆ ಸಾಕು, ಮನೆ ಮನೆಗಳಿಗೆಲ್ಲ ಕರೆಯವರು ಕಲಾವಿದರನ್ನ. ಹೋದ್ರೆ ಕರ್ಕೊಂಡು ಹೋದ್ರೆ ಹೆಣ್ಣು ಮಕ್ಕಳನ್ನ ಹೆಂಗೆ ಅವರು ಗಂಡನ ಮನೆ ಕಳಿಸ್ಕೊಡ್ತಾರೆ ಆ ರೀತಿ ಕಳಿಸ್ತಾ ಇದ್ರು. ಯಾವಾಗ್ಲೂ ನೋಡ್ರಿ, ಫಸ್ಟ್ ಅವಮಾನ, ಆಮೇಲೆ ಸನ್ಮಾನ, ಆಮೇಲೆ ಸಮಾಧಾನ. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೀರಿಯಲ್ಗಳಲ್ಲಿ ಮಾಡುವಾಗ್ಲೂ ಒಂದು ಉದಯ ಟಿ ವಿ ಅವಾರ್ಡ್ ಬಂತು, ಉದಯ ಟಿ ಇದರಿಂದ, ಆಮೇಲೆ ಸುವರ್ಣ ಚಾನ ಇದರಿಂದ ಅವಾರ್ಡ್ ಬಂತು. ಮತ್ತು ಸಿನಿಮಾದಲ್ಲಿ ಮಾಡುವಾಗ ಮಗ್ಗಿನ ಜಡೆ ಪಿಕ್ಚರ್ಗೆ ನಿರ್ದೇಶಕರ ಸಂಘದಿಂದ ಅವಾರ್ಡ್ ಬಂತು. ಇದನ್ನು ಮಾಡ್ತಾ ಇರುವಾಗಲೇ ನನ್ನ ಪುಸ್ತಕನೂ ಬಿಡುಗಡೆ ಮಾಡಿದ್ರು. ನಮ್ಮ ಗುಡಿಹಳ್ಳಿ ನಾಗರಾಜ್ ಅವರು ಯಾವಾಗ ನಂದು ಎಲ್ಲ ಬರೆದು ಕೊಟ್ಟಿದ್ದೆ, ಆಮೇಲೆ ಪುಸ್ತಕ ರೆಡಿ ಮಾಡಿದ್ರು. ಕಂಪನಿ ನಡೆಯುವಾಗ ಅಲ್ಲಿ ಎಲ್ಲರೂ ಸೇರಿಕೊಂಡು ನೀವಿಲ್ಲೇ ಮನೆ ಮಾಡಿರಿ, ನೀವಿಲ್ಲೇ ಮನೆ ಮಾಡಿರಿ, ಇಲ್ಲೇ ಇರ್ರಿ, ನೀವು ಎಷ್ಟೇ ತಿರುಗಾಡ್ರಿ, ಏಜ್ ಆದಮೇಲೆ ನೀವು ಇಲ್ಲೇ ಬಂದಿರಬೇಕು, ಗೋಕಾಕ್ ಮನೆ ಮಗಳು ನೀವು ಅಂತ ಅಲ್ಲಿ ಅಭಿಮಾನಿಗಳು ಭಾಳ ಇದು ಮಾಡ್ತಿದ್ರು. ಹೀಗಾಗಿ ನಾನು ಕಲಾವಿದರು ಯಾವಾಗಲೂ ದುಡಿವಾಗ್ಲೇ ಒಂದು ಸ್ವಲ್ಪ ಒಂದೆಲ್ಲ ಒಂದು ಕಡೆ ಗೂಡು ಮಾಡ್ಕೋಬೇಕು. ನಮ್ಮ ಕೈಕ್ ನಿಂತ ಮೇಲೆ ನಾವು ಬಂದು ಅಲ್ಲಿ ಇರಕ್ಕೆ ಬರ್ತೈತಿ, ಏನೋ ನೆಲೆನೇ ಇಲ್ಲ ಅಂತ ಅಂದರೆ ಆಮೇಲೆ ಎಲ್ಲೋಗಿ ನಿಲ್ಲೋದು ನಾವು ಅಂತ ಯೋಚನೆ ಮಾಡಿ ಅಲ್ಲೊಂದು ಮನೆ ತಗೊಂಡೆ. ನಾನು ಮನೆ ತಗೊಂಡು ಅದನ್ನು ನಮ್ಮ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳನ್ನ ಎಲ್ಲರನ್ನೂ ನಾನೇ ಸಾಕ್ತಿದ್ದೆ. ಯಾಕಂದರೆ ಸ್ವಲ್ಪ ಬಡತನದ ಸಂಸಾರ ಅಲ್ಲ ನಮ್ಮದು. ಅಣ್ಣ ಕುಡಿದು ಕುಡಿದು ಅವನು ತೀರ್ಕೊಂಡ್ಬಿಟ್ಟ, ಆಮೇಲೆ ಅಣ್ಣನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಾನೇ ಜೋಪಾನ ಮಾಡ್ತಾ ಇದ್ದೆ. ಅಣ್ಣ ಅವ್ರನ್ನ ಮದುವೆ ಆದ್ರೆ ಅವಳು ಕೊಡಲಿಲ್ಲ. ಅವರು ಯಾವಾಗ ನಮ್ಮದು ಇದಾಯ್ತಲ್ಲ ಮದುವೆ ಆಯಿತು, ಆಮೇಲೆ ಆ ಹುಡುಗಿನ ಅವ್ರು ಕೊಡಲಿಲ್ಲ. ಆಗಲಿಲ್ಲ, ನನ್ನ ಜೀವನ ಹಾಳಾಯಿತು. ಅವ್ರಿಗೆ ಸಿಗಲೂ ಇಲ್ಲ ಆ ಹುಡುಗಿ. ಆಮೇಲೆ ಅವನು ಬೇರೆ ಹುಡುಗನ ಮದುವೆ ಮಾಡಿಕೊಂಡು ಈಗ ಅವ್ರಿಗೆ 4 ಮಕ್ಕಳಾಯಿತು ಬೇರೆ ಮದುವೆ ಆದಮೇಲೆ. ಆಮೇಲೆ ಅವನು ನಮ್ಮಣ್ಣ ತೀರ್ಕೊಂಬಿಟ್ಟ, ತೀರ್ಕೊಂಡ್ಮೇಲೆ ಆ ಮಕ್ಕಳನ್ನೆಲ್ಲ ನಾನೇ ಜೋಪಾನ ಮಾಡ್ತೆ. ಹೀಗೆ ಹೆಂಗೋ ಹೋಯಿತು. ಉತ್ತರ ಕರ್ನಾಟಕದಲ್ಲಿ ಕಲೆಗೆ ಬೆಲೆ ಇರೋ ಅಷ್ಟು ಈ ಕಡೆಗೆ ಅಷ್ಟಿಲ್ಲ ಬಿಡಿ, ಅಷ್ಟು ಗೌರವ ಅಷ್ಟು ಇದು. ಒಮ್ಮೆ ಗಂಗಾವತಿಯಲ್ಲಿ ಗರೀಬಿ ಹಠ ನಾಟಕ ಮಾಡಿದ್ವಿ, ಅದರಲ್ಲಿ ನಾನು ಕಾಮಿಡಿ, ಕಮಲಾ ಬೇಕ್ರಿ ಕಮಲಾ ಅಂತ ಒಂದು ಪಾತ್ರ, ಅದು 3 ಜನ ಕಾಮಿಡಿ. ಆವಾಗ ಅಬ್ಬಾಸಲಿ ಅಂತ ಒಬ್ಬರಿದ್ದರು, ಕೀರ್ತಪ್ಪ ಅಂತಿದ್ದರು. ಅಬ್ಬಾಸಲಿ ಅಂದರೆ ಮುಸ್ಲಿಮು, ಇಳ್ಕಲ್ನವರು. ಕೀರ್ತಪ್ಪ ಅನ್ನೋರು ಇಳ್ಕಲ್ನವರು. ನಾನು 3 ಜನ ಕಾಮಿಡಿ ರೋಲ್ ಮಾಡ್ತಿದ್ವಿ. 101 ಪ್ರಯೋಗಗಳಾದಮೇಲೆ ಸ್ವಲ್ಪ ಮೆರವಣಿಗೆ ಮಾಡ್ತಾರೆ. ಅವಾಗ ಏನು ಮಾಡೋರು, ಬೇರೆ ಬೇರೆಯವ್ರಿಗೆ ಡ್ರೆಸ್ ಹಾಕೋದು, ಒಂದು ಕಮಲಾನ್ ಪಾರ್ಟು, ಒಂದು ಇದು ಕಾಮಿಡಿ ಅವರಿಬ್ಬರದು ರಾಮು ಅಂತ, ಇನ್ನೊಬ್ಬರು ಶೆಟ್ಟಿದ್ರು. 3 ಜನದ್ದು ಡ್ರೆಸ್ ಹಾಕ್ಬಿಟ್ಟು ಚಕ್ಕಡಿ ಎತ್ತಿನ ಗಾಡಿ ಮೇಲೆ ಅವ್ರು 3 ಜನನ ಡ್ರೆಸ್ ಹಾಕಿ ನಿಲ್ಲಿಸಿ, ಮೇಕಪ್ ಎಲ್ಲ ಮಾಡಿ ಡ್ರೆಸ್ ಮಾಡಿ ನಿಲ್ಲಿಸಿ ಮೆರವಣಿಗೆ ತೊಗೊಂಡು ಹೋಗೋರು. ಆ ಜನ ಅದಕ್ಕೆ ಎಷ್ಟು ಜನ ಸೇರ್ತಿದ್ರು ಅಂದರೆ ಒಂದು ಜಾತ್ರೆ ನಡೆದಂಗೆ ನಡೀತಿತ್ತು ಆ ಮೆರವಣಿಗೆಗಳು. ಆಮೇಲೆ ನಾವೆಲ್ಲಾದರೂ ರೋಡ್ನಲ್ಲಿ ಹೊರಟ್ರೆ ನಮ್ಮನ್ನು ನಮ್ಮ ಹೆಸರು ಕರಿತಿರ್ಲಿಲ್ಲ ಅವರು, ಆ ಪಾತ್ರದ ಹೆಸರು ಕಮಲಾ ಬೇಕ್ರಿ, ಹೊರಟಾರ ನೋಡ್ರಿ ಕಮಲಾ ಬೇಕ್ರಿ ಅಂತ ಅನ್ನೋರು. ಅಂದರೆ ಬೇಕ್ರಿ ತೆಗಿಬೇಕು ಅಂತ ನಾವು ಕಾಮಿಡಿಯವರು ಇದು ಮಾಡ್ತೀವಿ. ಒಂದು ಜೀವನ ಮಾಡಬೇಕಾದ್ರೆ ಒಂದು ಏನಾದ್ರು ಉದ್ಯೋಗ ಮಾಡಬೇಕು, ಏನು ಮಾಡೋಣ, ಬೇಕ್ರಿ ತೆಗಿಯೋಣ, ಬೇಕ್ರಿ ಅಂತ ಅನ್ನ. ಅವನು ರೇಖಿಸೋದಕ್ಕೆ ನಮಗೆ ಕಮಲಾ ಬೇಕ್ರಿ ಅನ್ನೋನು. ಏನಂದ್ರಿ ಅಂದರೆ, ಅಲ್ರಿ ಬ್ರೆಡ್ನ ಅಂಗಡಿ, ಬೇಕ್ರಿ ಬೇಕ್ರಿ ತೆಗಿಯೋಣ ಅನ್ನೋರು. ಅದನ್ನು ಅವ್ರು ಕಾಮಿಡಿಯಾಗಿ ಇಟ್ಕೊಂಡು ಅವರೆಲ್ಲರೂ ನಾನು ಕಮಲಾ ಬೇಕ್ರಿ ಕಮಲಾ ಬೇಕ್ರಿ ಅನ್ನೋರು ಹಿಂಗೆ ನೋಡಿದ ತಕ್ಷಣ ಕಮಲಾ ರೀ ಅಂತ ಅನ್ನೋರು ಅವ್ರು ರೇಖಿಸ್ತಿದ್ರು. ಅಷ್ಟು ಖುಷಿ ಪಡೋರು ಪಾತ್ರಗಳನ್ನ ನೋಡಿ. ಚೆನ್ನಿ ಪಾತ್ರ ಕಾಮಿಡಿ ಖಾನಾವಳಿ ಚೆನ್ನಿ, ಇಂಥದ್ದೆಲ್ಲ ಬಹಳ ವೈಭವದಿಂದ ನಾಟಕಗಳು ನೋಡೋಕ್ಕೆ ಬರೋರು. ಇವಾಗ ಮನೆ ಮನೆ ಕ್ಯಾಂಪ್ ಕ್ಲೋಸ್ ಅಂದರೆ ಸಾಕು, ಮನೆ ಮನೆಗಳಿಗೆಲ್ಲ ಕರೆಯೋರು ಕಲಾವಿದರನ್ನ. ಒಂದು 15 ದಿವಸ ಸುಸ್ತಾಗ್ಬಿಡ್ತಿತ್ತು ನಮಗೆ. ಹೋದ್ರೆ ಕರ್ಕೊಂಡು ಹೋದ್ರೆ ಹೆಣ್ಣು ಮಕ್ಕಳನ್ನ ಹೆಂಗೆ ಅವರು ಗಂಡನ ಮನೆ ಕಳಿಸ್ಕೊಡ್ತಾರೆ ಆ ರೀತಿ ಕಳಿಸ್ತಾ ಇದ್ರು. ಗುಲ್ಬರ್ಗದಲ್ಲಿ ಒಂದೊಂದ್ಸಲ ಕಲಾವಿದರಿಗೆ ಮನೆ ಬಾಡಿಗೆ ಕೊಡ್ತಿರ್ಲಿಲ್ಲ ಹೆಣ್ಮಕ್ಳಿಗೆ. ನಾವು ಗುಲ್ಬರ್ಗ ಕ್ಯಾಂಪ್ ಇತ್ತು, ಹೋದ್ವಿ, ಮನೆಗಳು ಹುಡ್ಕೋಬೇಕಲ್ಲ, ನಾಟಕ ಇವತ್ತು ಶುರು ಆಗ್ತೈತೆ ಅಂದರೆ ಮನೆಗಳು ಹುಡುಕ್ಬೇಕು. ಅಲ್ಲೋಗಿ ಮನೆ ಹುಡ್ಕೋಕೆ ಹೋದರೆ ತೋರಿಸೋರು, ಮನೆಯೆಲ್ಲ ತೋರಿಸೋರು, ನಮ್ಮ ಏನಂತ ತಿಳ್ಕೊಂಡ್ರು, ನಾವೊಂದು ಆಫೀಸರ್ ಹೆಂಡತಿ ಅಂತ ತಿಳ್ಕೊಂಡಿರ್ತಿದ್ರು, ಆಫೀಸರ್ ಮನೆ ಹೆಣ್ಮಗಳು ಅಂತ ತಿಳ್ಕೊಳ್ಳೋರು. ಆಮೇಲೆ ನಾವು ಹೋಗಿ ಮನೆಯೆಲ್ಲ ತೋರಿಸೋರು ಎಲ್ಲ ಮಾಡೋರು. ಆಮೇಲೆ ನೀವು ಯಾವ ಆಫೀಸ್ನ ಏನು ಕೆಲಸ ಮಾಡ್ತೀರಿ ಅಂತ ಕೇಳೋರು. ನಮ್ಮದು ನಾಟಕ ಕಂಪ್ನಿ. ಹೌದ್ರಿ, ನಮ್ಮಲ್ಲಿ ನಮ್ಮ ಮಗ ಬಂದಮೇಲೆ ಕೇಳ್ತೀನಿ ರೀ, ಆಮೇಲೆ ಹೇಳ್ತೀನಿ ರೀ ಅನ್ನೋರು. ಮತ್ತು ಇಷ್ಟೋ ತನಕ ಯಾಕೆ ತೋರಿಸಿದ್ರಿ ಮನೇನ ನೀವು, ಮೊದಲೇ ಕೇಳ್ಕೋಬೇಕಾಗಿತ್ತು ನೀವು. ಹಂಗೆಲ್ಲ ತಿಳ್ಕೊಬೇಡ್ರಿ, ನಾಟಕ ಕಂಪ್ನಿ ಅಂದರೆ ಅಷ್ಟೊಂದು ಕೀಳಂತ ತಿಳ್ಕೊಬೇಡ್ರಿ ಅಂತ ಅಂದ್ಬಿಟ್ಟು
ಆಮೇಲೆ ಹೆಂಗೆ ಮಾಡಿ ಆ ಮನೆ ಹಿಡಿತಿದ್ವಿ ನೋಡ್ರಿ. ನಮಗೊಂದು ತಿಂಗಳು ಕೊಟ್ಟು ನೋಡ್ರಿ ಮನೇನ, ನಿಮಗೆ ಸರಿ ಇದ್ದರೆ ಮುಂದುವರ್ಸ್ರಿ, ಇಲ್ಲ ಅಂದರೆ ನಾವು ಖಾಲಿ ಮಾಡಂದ್ರೆ ಮಾಡಿಬಿಡ್ತೀವಿ, ಬೇಕಾದ್ರೆ ಅಡ್ವಾನ್ಸ್ 2-3 ತಿಂಗಳು ಅಡ್ವಾನ್ಸ್ ನೀವು ತೊಗೊಳ್ಳಿ ಅಂಥೇಳ್ಬಿಟ್ಟು ಆ ಮನೆ ಹಿಡಿದಿದ್ರೆ ಆ ವಠಾರದಲ್ಲಿ ಒಂದು 15 ಮನೆಗಳಿತ್ತು. 15 ಮನೇಲಿ ಮೇಲ್ಗಡೆ ನಾವಿದ್ವಿ. ಹೌದು, ಆ ಮನೆ ಹಿಡಿದ ಮೇಲೆ 2 ವರ್ಷ ಕ್ಯಾಂಪ್ ಮಾಡಿದ್ವಿ ನಾವು. 2 ವರ್ಷ ಅನ್ನೋದ್ರೊಳಗೆ ಆ ವಠಾರದಲ್ಲೇ ನಾನೊಂದು ಮಗಳಾದಂಗೆ ಆಗಿಬಿಟ್ಟಿದ್ದೆ. ನನ್ನ ಆಮೇಲೆ ಕ್ಯಾಂಪ್ ಕ್ಲೋಸ್ ಕರಿಬೇಕಾದ್ರೆ 15 ದಿವಸ ಎಲ್ಲರೂ ಮನೆಗೂ ಒಬ್ಬೊಬ್ಬರು ಮನೇಲಿ ಒಂದೊಂದು ದಿವಸ ಕರೆದು ಊಟ ಮಾಡಿಸಿ ಉಡುಗೊರೆ ಕೊಟ್ಟು ಒಂಥರ ಮಗಳನ್ನ ಗಂಡನ ಮನೆಗೆ ಕಳ್ಸಂಗೆ ಕಳಿಸ್ತಿದ್ರು. ಅಷ್ಟೊಂದು ಒಂದು ಕಲೆಗೆ ಗೌರವ, ಕಲಾವಿದರಿಗೆ ಗೌರವ ಉತ್ತರ ಕರ್ನಾಟಕದ. ಅಲ್ಲಿ ಗುಲ್ಬರ್ಗದಲ್ಲಿ ನಮ್ಮ ಅಕ್ಕನ ಮಗಳದು ಒಂದು ಮದುವೆ ಮಾಡಿದ್ವಿ. ಇತ್ಲಾಗ ಪಾತ್ರ ಮಾಡ್ಕೋಬೇಕು, ಇತ್ಲಾಗಿ ಮನೆಯಲ್ಲಿ ಮಕ್ಕಳು ಇವರೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಇಟ್ಕೊಂಡಿದ್ದೆ ನೋಡ್ಕೊಳ್ಳೋದು ಅದು ಇದೆಲ್ಲ. ಆಮೇಲೆ ಅಲ್ಲಿ ಅವರು ಬಂದು ನಾವು ಹುಡುಗಿನ ಕೇಳಿದ್ರು. ನಾನಂದೆ ನೋಡ್ರಿ, ನಮ್ಮದು ನಾಟಕ ಕಂಪನಿ, ನಾಟಕ ಕಂಪನಿ ಜೀವನ ನಮ್ಮದು, ಆಮೇಲೆ ನಾವು ವರದಕ್ಷಿಣೆ ಕೊಡೋಕ್ಕಾಗಲ್ಲ ಅಂದರು. ಅವಾಗ ಅವ್ರು ಏನಂದರು, ನೀವು ಹುಡುಗಿ ಒಂದು ಕೊಡಿ ಸಾಕು, ನಮ್ಗೆ ವರದಕ್ಷಿಣೆ ಏನು ಬೇಡ, ನಾವು ಬಡವರು, ನಮ್ಮ ಹುಡುಗನೂ ಏನೂ ಇಲ್ಲ, ನೀವೇನೋ ಒಂದು ಚೆನ್ನಾಗಿದ್ದರೆ ನಮ್ಮ ಹುಡುಗನಿಗೆ ಒಂದು ದಾರಿಗೆ ತರ್ತೀರಿ ಅಂತ ನಾವು ನಿಮ್ಮ ಹುಡುಗಿನೂ ಕೇಳ್ತಾ ಇದ್ದೀವಿ. ನಮ್ಮ ಇದು ಹುಡುಗ ನಮ್ಮದಲ್ಲ, ನಿಮ್ಮ ಹುಡುಗ, ನಿಮ್ಮ ಮಗ ಅಂತ ತಿಳ್ಕೊಳ್ಳಿ, ನಮ್ಮ ಹುಡುಗನ ಒಂದು ದಾರಿಗೆ ತೊಗೊಂಬನ್ನಿ. ಈ ಥರ ಅವನು ತೊಗೊಂಬಂದು ನನ್ನ ಕೊರಳಿಗೆ ಹಾಕಿ ನಮ್ಮ ಹುಡುಗಿನ ಅವ್ರಿಗೆ ಮದುವೆ ಮಾಡೋ ಹಂಗೆ ಆಯ್ತು ಅಂದ್ಬಿಟ್ಟು ಎಲ್ಲ ಒಪ್ಪಿ ಮಾಡಿದ್ವಿ. ಆ ಟೈಮ್ನಲ್ಲಿ ಈ ಕಡೆ ರಾತ್ರಿ ನಾಟಕ ಮಾಡಬೇಕು, 15 ದಿವಸ ಈ ಹೊರಗಡೆ ಊರಿಗೆ ಹೋಗಿರ್ತೀವಿ ಅಂದಾಗ ಯಾರು ನಮಗೆ ಬಂಧುಗಳು ಯಾರು ಬಳಗ ಯಾರು ಯಾರೂ ಇರಲ್ವಲ್ಲ. ಇತ್ಲಾಗಿ ಹುಡುಗಿ ತಂದೆ ತಾಯಿನ ನಾನು ಒಪ್ಪಿಸಿ ಅವಾಗ ಇದು ಮಾಡಿಕೊಂಡು ನಾನೇ ಎಲ್ಲ ಇನ್ವಿಟೇಷನ್ ಮಾಡಿಸ್ಬೇಕು, ಎಲ್ರಿಗೂ ಹಂಚಬೇಕು, ಇತ್ಲಾಗ ಪಾತ್ರ ಮಾಡಬೇಕು, ರೆಡಿ ಮಾಡಬೇಕು, ಮದುವೆದು ಎಲ್ಲನೂ ಮಾಡಬೇಕು. ಎಲ್ಲರೂ ನಿಂತು ಆ ಮದುವೆಗೆ ಎಲ್ಲರೂ ನಿಂತು ಒಂದು ಹೆಲ್ಪ್ ಮಾಡಿದ್ರಿ. ನನಗೆ ಒಂಥರ ಹೆಂಗಾಯಿತು ಅಂದರೆ, ನಿಜವಾಗಲೂ ನಾನು ಚಿಕ್ಕವಳಿದ್ದಾಗ ಮದುವೆ ಮಾಡ್ಕೊಂಬಿಟ್ಟಿದ್ದಿದ್ರೆ ಇನ್ನೊಂದು ಒಬ್ಬರಿಗೆ ಹೆಂಡತಿಯಾಗಿ ಒಂದು ಮನೆ ಸೊಸೆಯಾಗಿ ಮಕ್ಕಳ ತಾಯಿಯಾಗಿ ಎಲ್ಲೋ ಹೋಗ್ಬಿಡ್ತಿದ್ದೆ. ಮಾಲತಿ ಅನ್ನೋದು ಎಲ್ಲಿಗೆ ಗೊತ್ತಾಗ್ತಿತ್ತು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಈ ಕಲೆಗೆ ಬಂದಮೇಲೆ ನಾನೊಬ್ಬ ಕಲಾವಿದೆ ಆದಮೇಲೆ ಎಲ್ಲ ಕಡೆಯೂ ನಾನು ಗುರುತಿಸ್ಕೊಂಡೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಕಲೆ ಕಲಾವಿದರಿಗೆ ನಾವು ನಂಬಿಕೊಂಡು ನಾವು ಕಲೆನಲ್ಲೇ ನಮ್ಮ ಜೀವನ ತೆಗಿತೀವಲ್ಲ, ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ದುಡ್ಡಿನಿಂದ ಖುಷಿ ಇಲ್ಲದೆ ಇರ್ಬೋದು, ಬಡತನ ಇರ್ಬೋದು ನಮಗೆ, ಆದರೆ ಕಲೆನಲ್ಲಿ ಶ್ರೀಮಂತರಾಗಿರ್ತೀವಿ ನಾವು. ಎಲ್ಲರೂ ನೋಡು, ಎಲ್ಲರಿಗೂ ಎಷ್ಟು ಬೆಲೆ ಕೊಡ್ತಾರೆ ಅಂತ ಅಂದರೆ, ನಾವು ನಿಜ ಜೀವನದಲ್ಲಿ ನಾವು ಆ ಥರ ಇದ್ದುಬಿಟ್ಟಿದ್ದಿದ್ರೆ ನನ್ನ ಯಾರೂ ಗುರುತಿಸ್ತಿರ್ಲಿಲ್ಲ. ಇವತ್ತು ನಾನು ಬಂದಮೇಲೆ ಎಲ್ಲ ಥರದ ಬೆಲೆನೂ ಸಿಕ್ತು ನನಗೆ. ನಾಟಕ ಅಕಾಡೆಮಿಯಿಂದ 2000 ಇಸ್ವಿನಲ್ಲಿ ಪ್ರಶಸ್ತಿ ಬಂತು. 1999 ನಾಟಕ ಅಕಾಡೆಮಿ ಪ್ರಶಸ್ತಿ ಬಂತು. ನಾನು ಮನೆಯಲ್ಲಿದ್ದೆ, ನನಗೆ ಗೊತ್ತೇ ಇಲ್ಲ. ಪತ್ರಿಕೆಯಲ್ಲಿ ಬಂತು, ಮಾಲತಿ ಮೈಸೂರು ಅವರಿಗೆ ರಂಗ ಪ್ರಶಸ್ತಿ ಅಂತೇಳಿ, ನಾಟಕ ಅಕಾಡೆಮಿ ಪ್ರಶಸ್ತಿ ಅಂತ. ನಮ್ಗೆ ಗೊತ್ತಾಗ್ಲಾರ್ದಂಗೆ ಪ್ರಶಸ್ತಿಗಳು ಬರ್ತಿದ್ದು ಅವಾಗ. ಏನು ಗೊತ್ತಿಲ್ಲ ನಮಗೆ. ಅಲ್ಲೇ ಮೀಟಿಂಗ್ ಏನು ಮಾಡ್ತಿದ್ರಂತೆ, ಹಂಗೆ ಬೆಳಗ್ಗೆ ನಾನು ಮಲ್ಕೊಂಡಿದ್ದೆ. ಅದು ಹೆಂಗೆ, ನಮ್ಮ ಥಿಯೇಟ್ರ್ ಅಂತಂದರೆ ಎಲ್ಲಿ ಕೆಲವೊಂದು ಕಡೆ ಮನೆ ಹಿಡಿಯೋಕ್ಕಾಗಲ್ಲ ನಮಗೆ. ಅವಾಗ ಥಿಯೇಟ್ರ್ನಲ್ಲೇ ಒಂದಷ್ಟಷ್ಟು ಬಟ್ಟೆ ಕಟ್ಟಿಬಿಟ್ಟು ನಮಗೊಂದು ರೂಮ್ ಮಾಡಿಕೊಡ್ತಿದ್ರು, ಮಣ್ಣಿನ ನೆಲ, ಅದನ್ನೇ ನಾವು ಕ್ಲೀನ್ ಮಾಡ್ಕೋಬೇಕು. ಒಂದಷ್ಟು ಸಗಣಿ ತಗೊಂಬಂದು ಹಾಕಿ ಸಾರಿಸಿ ಮಾಡಿ ಅಲ್ಲೇ ಒಂದು ಕಡೆ ಸ್ಟವ್ ಇಟ್ಟು ಅಲ್ಲೇ ಒಂದು ಕಡೆ ಹಾಸ್ಕೊಳ್ಳೋದಿಟ್ಟು ಒಂದು ಅಲ್ಲೇ ಶೂಟ್ ಕೇಸ್ ಇಟ್ಟು ಅದ್ರ ಮೇಲೆ ಹಾಸ್ಕೊಳ್ಳೋದು ಒತ್ಕೊಳ್ಳೋದು ಇಟ್ಬಿಟ್ಟು ಜೀವನ ಮಾಡಬೇಕಾಗಿತ್ತು. ಆ ಥರದ್ರಲ್ಲಿ ನಾವು ಅಲ್ಲೇ ಬಟ್ಟೆ ಕಟ್ಬಿಟ್ಟು ಮಲಗ್ತಿದ್ವಿ. ಬೆಳಗ್ಗೆ 7 ಗಂಟೆಗೆ ನಮ್ಮಲ್ಲಿ ಒಬ್ಬರು ರೆಡ್ಡಿ ಅಂತ ಇದ್ದಾರೆ. ಆ ಯಪ್ಪ ಬಂದು ಅಕ್ಕವರೇ ಅಕ್ಕವರೇ ಅಂತ. ಅದೇನು ಬಾಗಿಲಿಲ್ಲ ಏನಿಲ್ಲ ನಮಗೆ, ಬರೀ ಪರದೆ ಇಲ್ಲ. ಏನಪ್ಪ ಅಂತ, ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಬಂದೈತ್ರಿ. ಏನು ಹೆಸರು ಬರ್ತೈತಿ, ಏನು ಯಾರು ಬಂದು ಸಂದರ್ಶನ ಮಾಡಿಲ್ಲ ಏನಿಲ್ಲ, ಏನು ಹೆಸರು ಬರ್ತೈತಿ. ಇಲ್ಲರಿ, ನಿಮಗೆ ಪ್ರಶಸ್ತಿ ಬಂದೈತ್ರಿ. ನನಗೆ ಯಾರಪ್ಪ ಪ್ರಶಸ್ತಿ ಕೊಡೋರು, ಏನು ತಮಾಷೆ ಮಾಡ್ತೀನೋ ಅಂತ. ಇಲ್ಲ ನೋಡ್ರಿ ಬೇಕಾರೆ ಅಂತ ಕೊಟ್ಟರೆ ಅದರಲ್ಲಿ ಮಾಲತಿ ಮೈಸೂರು ಇವರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಅಂತ. ನನಗೆ ಆಶ್ಚರ್ಯ, ನಂಬಕ್ಕೆ ನಾನು ನಿದ್ದೆಗಣ್ಣಲ್ಲಿದ್ದೀನ, ಕನಸು ಕಾಣ್ತಾ ಇದ್ದೀರಾ. ಆಮೇಲೆ ಇದೇನು ಅಂದರೆ, ಆಮೇಲೆ ಒಂದು ಲೆಟ್ರ್ ಬಂತು ಕಂಪ್ನಿಗೆ. ನಾವೆಲ್ಲಿ ಮನೆಗಳು ಮಾಡ್ತಿರ್ಲಿಲ್ಲ, ಮನೆ ಅಡ್ರೆಸ್ಗಳಿರ್ತಿರ್ಲಿಲ್ಲ, ಕಂಪ್ನಿಗೇ ಬರೋದು ಕಾರ್ಡು. ಒಂದು ಕಾರ್ಡ್ ಬಂತು, ಈ ಥರ ನಾವು ನಾಟಕ ಅಕಾಡೆಮಿ ಪ್ರಶಸ್ತಿಗೆ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ, ನಿಮ್ಮದು ಫೋಟೋ ಬಯೋಡೇಟನ್ನೆಲ್ಲ ಕಳಿಸ್ಕೊಡಿ ತಕ್ಷಣ. ಆವಾಗ ಬಯೋಡೇಟಲ್ಲಿ ಕೂತ್ಕೊಂಡು ಬರೆಸಿ ಎಷ್ಟು ವರ್ಷದಿಂದ ಬಂದಿದ್ದೀವಿ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಎಲ್ಲ ಮಾಡಿ ಫೋಟೋ ಅಕಾಡೆಮಿಗೆ ಕಳಿಸಿದ್ವಿ. ಆಮೇಲೆ ಇನ್ನೊಂದು ಲೆಟ್ರು, ನಿಮಗೆ ಬಿಜಾಪುರದಲ್ಲಿ ಇಟ್ಕೊಂಡಿದ್ದೀವಿ, 8ನೇ ತಾರೀಕಿನ ದಿವಸ ನೀವು ಹಿಂಗೆ ಬರ್ಬೋದು, ನಿಮ್ಮ ಜೊತೆನಲ್ಲಿ ಕರ್ಕೊಂಡು ಬರೋರಿಗೂ ಹೋಗೋರಿಗೆ ಬರೋರಿಗೂ ನಾವು ಬಸ್ ಚಾರ್ಜು ಅದು ಕೊಡ್ತೀವಿ
ಆವಾಗ ನಾವಲ್ಲಿಗೆ ಹೋಗಿ ಪ್ರಶಸ್ತಿ ತಗೊಂಡು, ಆವಾಗ ಆ ಪ್ರಶಸ್ತಿಗೆ 5,000 ರೂಪಾಯಿ ಮಾಡಿದರು. ನಮಗೆಲ್ಲ ಅನುಕೂಲ ಮಾಡಿಕೊಟ್ಟು ಪ್ರಶಸ್ತಿ, ಏನು ಮೆರವಣಿಗೆ ಎಲ್ಲ, ಊರು ತುಂಬ ಮೆರವಣಿಗೆ ಮಾಡಿಸೋರು ಅದ್ರ ಮೇಲೆ, ಅಷ್ಟು ವೈಭವದಿಂದ ಅದು ಪ್ರಶಸ್ತಿ. ಆಮೇಲೆ ಸಾಣೆಹಳ್ಳಿ ಶಿವಕುಮಾರ್ ಪ್ರಶಸ್ತಿ ಬಂತು ನನಗೆ, ಇಲ್ಲಿ ಚಿತ್ರದುರ್ಗದ ಹತ್ರ ಸಾಣೆಹಳ್ಳಿ, ಹಾಂ, ಆ ಊರ್ದು ಪ್ರಶಸ್ತಿ. ಅಲ್ಲಿ 4 ಜನ ಗಂಡುಮಕ್ಳಿಗೆ ಕೊಟ್ಟಿದ್ದರು, 5ನೇದು ಹೆಣ್ಮಗಳು, ನಾನೇ ಫಸ್ಟು. ನನಗೆ 25,000 ರೂಪಾಯಿ ಕೈಗೆ ನಗದು ಕೊಟ್ಟು ಒಂದು ಚಿನ್ನದ ಪದಕ ಇದನ್ನು ಹಾಕಿ ಯಡಿಯೂರಪ್ಪನವ್ರ ಕಡೆಯಿಂದ ಸನ್ಮಾನ ಮಾಡಿಸಿ ಅದೊಂದು ಪ್ರಶಸ್ತಿ ಆಯಿತು. ಮತ್ತು ಮನೆ ಅಂಗಳದಲ್ಲಿ ಮಾತುಕತೆ ಅಂತ ಮಾಡ್ತಾರೆ ತಿಂಗಳಿಗೊಮ್ಮೆ, ಅದು ಅದೆಲ್ಲ ಸ್ವಲ್ಪ ಕಂಪನಿಯಲ್ಲಿ ಸಾಧನೆ ಮಾಡಿರೋಂಥವ್ರಿಗೆ ಕರೆಸಿ ಮಾಡ್ತಾರೆ, ಅದು ಒಂದಾಯಿತು. ಆಮೇಲೆ ಮೊನ್ನೆ ವರದರಾಜ್ ಪ್ರಶಸ್ತಿ ಅಣ್ಣವರ ಅದು ಬಂತು. ನಾನು ಏನು ಕನಸು ಕಟ್ಟಿಕೊಂಡಿದ್ದೆ, ನಾನು ಒಂದು ಸಮಾಜದಲ್ಲಿ ಎಲ್ಲರೂ ಗುರುತಿಸುವಂಥ ವ್ಯಕ್ತಿ ಆಗಬೇಕು, ಜೀವನದಲ್ಲಿ ನಾನು ಇಷ್ಟು ನೊಂದಿದ್ದೀನಿ ಅಷ್ಟೇ ನನ್ನನ್ನು ಗುರುತಿಸಬೇಕು ಜನ, ಆ ಥರ ಆಗಬೇಕು ಅಂತ ಏನು ಅಂದ್ಕೊಂಡಿದ್ದೆ ಅದೆಲ್ಲ ನನ್ನ ಜೀವನದಲ್ಲಾಯಿತು. ಎಲ್ಲ ಕಳೆದಿದೆ ನನ್ನ ಬದುಕು, ಏನೂ ಕಳೆದಿಲ್ಲ. ಒಳ್ಳೆ ಗಂಡ ಅನ್ನಿಸ್ಕೊಳ್ಳೋ ಒಳ್ಳೆಯವರು ಸಿಕ್ಕಿದ್ರು, ಅವ್ರ ಜೊತೆ ಅಷ್ಟು ದಿವಸ ಜೀವನ ಮಾಡಿದೆ, ಅವರಿಂದ ನನಗೆ ಒಂದು ಒಳ್ಳೆಯ ಹೆಸರು ಬಂತು, ಅರ್ಶಿನಗೋಡಿ ಮಾಲೀಕರ ಹೆಣ್ಮಕ್ಕಳು ಅನ್ನೋ ರೀತಿ ಬಂತು ಹೆಸರು. ಒಂದು ಕಂಪ್ನಿ ಮಾಲೀಕನ ಹೆಂಡತಿಯಾಗಿ ಮೆರೆದೆ, ಒಂದು ಕಂಪ್ನಿ ಮಾಲೀಕತೆಯಾಗಿ ಅನ್ನಿಸ್ಕೊಂಡೆ. ಆಮೇಲೆ ಅಲ್ಲಿಂದ ಬಂದಮೇಲೆ ಇಲ್ಲಿ ಒಳ್ಳೊಳ್ಳೆ ಎಲ್ಲರೂ ನನಗೆ ಒಂದು ಪ್ರೊಡ್ಯೂಸರ್ಗಳಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನನಗೆಲ್ಲ ಒಂದು ಗೌರವ ಕೊಟ್ಟರು, ನನಗೆ ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟರು, ನನಗೆ ಅನ್ನಕ್ಕೆ ದಾರಿ ಮಾಡಿಕೊಟ್ರು. ಮತ್ತು ನಾಟಕ ನೋಡಿದಂಥ ಜನಗಳು ನನ್ನನ್ನು ಗುರುತಿಸಿ, ಯಾರ್ಯಾರು ಪರಿಚಯ ಇದ್ದಾರೆ ಇವತ್ತಿಗೂ ನನ್ನನ್ನು ಅವರು ಮನೆ ಮಗಳಂತ ತಿಳ್ಕೊಂಡು ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ. ಅಷ್ಟು ನನಗೆ ಯಾವುದಕ್ಕೂ ಕೊರತೆ ಇರಲಾರ್ದಂಗಾಯಿತು. ಆದರೆ ನಾನು ಸಹಿತ ನನ್ನ ಬಡತನದಲ್ಲಿ ಏನಿದ್ದೆ ಅದನ್ನು ನಾನು ನೆನಪಿಟ್ಕೊಂಡಿದ್ದೀನಿ, ಅದನ್ನು ಯಾವತ್ತೂ ಮರೆತಿಲ್ಲ. 6 ಕೇರಲಿಲ್ಲ, 3 ಕೀಳಲಿಲ್ಲ, ಹೆಂಗಿದ್ದೀನೋ ಅದೇ ರೀತಿ. ನಂತರ ಇನ್ನೂ ಯಾರು ಕಷ್ಟದಲ್ಲಿದ್ದಾರೆ ಅವ್ರನ್ನ ನೋಡಿ ನಾನು ಅವ್ರ ಕಷ್ಟಕ್ಕೂ ಸ್ಪಂದಿಸ್ತೀನಿ. ನಾನು ಅವರು ನಿಮ್ಮ ಅಕ್ಕಂದ್ರು ನಮ್ಮ ಮನೆ ಶುಭ ಕಾರ್ಯಕ್ಕೆ ಬರಬಾರ್ದವ್ರಿಗೆ ಕರೀತಾರೆ, ಎಲ್ಲ ಕರಿತಿದ್ರು. ಆಮೇಲೆ ಏನು ಸಿನಿಮಾಕ್ಕೆ ಬಂದಲ್ಲ, ಸಿನಿಮಾ ಟಿವಿ ಸೀರಿಯಲ್ನಲ್ಲೆಲ್ಲ ಕಾಣಿಸ್ಕೊಂಡ್ನಲ್ಲ, ಅವಾಗ ಅಯ್ಯೋ ಏನ್ರಿ ಮಾಲತಿ ಇದ್ರಲ್ಲಿ ಮಾಡ್ತಾ ಇದ್ದಾಳೆ ಅದ್ರಲ್ಲಿ ಮಾಡ್ತಿದ್ದಾಳೆ ಸೀರಿಯಲ್. ಹೌದು, ಅಲ್ಲಿ ಕೆಲಸ ಮಾಡ್ತಿಲ್ಲ, ಯಾರೋ ಕರೆದ್ರಂತೆ, ಹಿಂಗೆ ಇದೆ ಬಾ ಅಂತ ಓದ್ಲಂತೆ ಈಗ ಗುರ್ತು. ಅಯ್ಯೋ ನೋಡ್ಬೇಕಲ್ರಿ ಅವ್ರನ್ನ, ಕರಿಬೇಕಲ್ಲ ಅಂತೇಳಿ ಅವ್ರವ್ರ ಎಲ್ಲೆಲ್ಲಿ ಯಾರ್ಯಾರ ಮನೆ ಮದುವೆನೋ ಇದೋ ಎಲ್ಲದಕ್ಕೂ ಕರೆದು ಎಲ್ಲರೂ ಕರೀತಾರೆ. ಈಗ ನಮ್ಮ ರಿಲೇಷನ್ಗಳೆಲ್ಲ ಕರೀತಾರೆ, ನನಗೆ ಹೋಗೋಕ್ಕೆ ಟೈಮ್ ಇರಲ್ಲ, ಶೂಟಿಂಗ್ಗಳಿರುತ್ತೆ. ಸಾಧ್ಯ ಆದರೆ ಹೋಗಿರ್ತೀನಿ, ನಮ್ಮ ಕಡೆ ಹೋಗಿರ್ತೀನಿ. ಈಗೆಲ್ಲ ತುಂಬ ಗೌರವದಿಂದ ಎಲ್ಲರೂ ಕಾಣ್ತಾರೆ. ಯಾವಾಗಲೂ ನೋಡ್ರಿ, ಫಸ್ಟು ಅವಮಾನ, ಆಮೇಲೆ ಸನ್ಮಾನ, ಆಮೇಲೆ ಸಮಾಧಾನ. ಫಸ್ಟ್ಗೆ ಅವಮಾನ ಪಟ್ಕೊಂಡೆ ನಾವು ಮುಂದೆ ಬರ್ತೀವಿ, ಎಲ್ಲೋ ಒಂದು ಕಡೆ ಸನ್ಮಾನ ಆದಾಗ ಎಲ್ರಿಗೂ ಸಮಾಧಾನ ಆಗ್ತದಲ್ಲ. ಆ ಥರ ಅಯ್ಯೋ ಇಂಥದ್ದೆಲ್ಲ ಭಾಳ ನಡೆದಿರ್ತಾವ್ರಿ, ಇಲ್ಲೇ ಅಂತಲ್ಲ ಎಲ್ಲ ಕಡೆಯೂ ಅಷ್ಟೇ, ಕೆಲವೊಂದು ಊರಿನಲ್ಲೆಲ್ಲ ನಡೆದಿರುತ್ತೆ. ನಾವು ಗುಲ್ಬರ್ಗದಲ್ಲಿ ಒಂದ್ಸಲ ಮನೆಯಿಂದ ನನ್ನ ಇನ್ನೊಬ್ಬರು ಆರ್ಟಿಸ್ಟು ನಾನು ಬರ್ತಾ ಇದ್ದೀವಿ, ಬರುವಾಗ ಹಿಂದಿನಿಂದ ಯಾರೋ ಒಬ್ಬ ಕುಡಿದ್ಬಿಟ್ಟು ಎಲೆಡಿಕೆ ತಿಂದಿದ್ದಾನೆ, ಆ ಉಗಿತಾ ಬಂದಿದ್ದಾನೆ ನಮ್ಮ ಮೇಲೆ. ನಾವಿಬ್ಬರು ಬರ್ತಿದ್ವಿ, ಉಗಿತಾ ಬಂದಿದ್ದಾನೆ, ಅದು ಆ ಹುಡುಗಿ ಸೀರೆ ಮೇಲೆಲ್ಲ ಬಿದ್ದಿದೆ, ಅದು ವೈಟ್ ಸ್ಯಾರಿ ಹುಟ್ಟಿದ್ಲು ಬಿದ್ದಿದೆ. ಅವಳು ನನಗೆ ಹೇಳಿಲ್ಲ, ಹೆದ್ರಿ ಹಾಗೆ ಬಂದ್ವಿ ಥಿಯೇಟ್ರ್ ಹತ್ರ. ಬಂದಮೇಲೆ ಅಕ್ಕ ನೋಡಿಕ ಅವನು ಯಾವನೋ ಹೆಂಗೆ ಉಗಿತಾ ಬಂದಿದ್ದಾನೆ ಅಂದ್ರೆ ಯಾರದು ನೋಡು ಅವಾಗಲೇ ಹೇಳಬಾರ್ದ ಅಂದರೆ, ಆಮೇಲೆ ತಿರುಗಿ ನೋಡ್ಬಿಟ್ಟು ಅಲ್ಲಿ ಬರ್ತಾ ಇದ್ದಾನಲ್ಲ ಅವನೇ ಅಕ್ಕ ಅಂತ. ಅಯ್ಯೋ ಮತ್ತೆ ಅಲ್ಲ ಅವಾಗಲೇ ಹೇಳಬಾರ್ದೇನಮ್ಮ ನೀನು ಅಂದ್ಬಿಟ್ಟು ಅವನಲ್ಲೇ ನಾವು ಯಾವಾಗ ಹಿಂಗೆ ತಿರುಗಿ ನೋಡಿದ್ವಿ ಅಲ್ಲಿ ಅವನು ಏನೋ ಇದಕ್ಕೆ ಹೋಗಂಗೆ ಕೂತ್ಕೊಂಡ್ಬಿಟ್ಟ. ಆಮೇಲೆ ನಾವು ನಮ್ಮಲ್ಲಿ ಥಿಯೇಟ್ರಲ್ಲಿ ಕರೆದ್ವಿ ಮ್ಯಾನೇಜರ್ ಇದ್ದು ರೆಡ್ಡಿ ಅಂತ, ಅವ್ರನ್ನ ಕರೆದ್ಬಿಟ್ಟು ನೋಡು ಅಲ್ಲಿ ಕೂತಿದ್ದಾನಲ್ಲ ಅವನು ಈ ಥರ ಉಕ್ಕೊಂತ ಬಂದಿದ್ದಾನೆ ಇಲ್ಲಿ ತನಕ ಅಂತ. ಇವು ಹೋದವರೇ 2 ಬಿಗಿದ್ರು. ಆಮೇಲೆ ಅವನು ಹೋದ, ಹೊಡೆಸ್ಕೊಂಡು ಹೋದ. ಹೋದ್ಮೇಲೆ ನನಗೆ ಅನುಮಾನ ಬಂತು, ಹೊಡೆಸ್ಕೊಂಡು ಸುಮ್ಮನೆ ಹೋಗಿದ್ದಾನಂದಾಗ ಮತ್ತೆ ಯಾರನ್ನಾರು ಕರ್ಕೊಂಡು ಬರ್ಬೋದು, ಆ ಸೀರೆನ ನೀನು ಚೇಂಜ್ ಮಾಡು, ಅದನ್ನ ನೀರಲ್ಲಿ ಅಜ್ಜಬೇಡ, ಹಂಗೆ ಇಟ್ಟಿರು, ಇಡಿಸಿದೆ. ಆಮೇಲೆ ಒಂದು 20 ಜನ ಬಂದರು, ಈ ಥರ ನಿಮ್ಮ ಕಂಪ್ನಿಯವ್ರು ಹೊಡೆದ್ರಂತೆ. ಯಾಕೆ ಹೊಡೆದ್ರು? ಸುಮ್ಮ ಸುಮ್ಮನೆ ಹೊಡಿತಾರ ರೋಡ್ನಲ್ಲಿ ಹೋಗೋರಿಗೆ, ಯಾಕೆ ಹೊಡೆದ್ರು ಅನ್ನೋದನ್ನು ಕೇಳ್ರಿ ಒಂದು ಬಾಯಿನಲ್ಲಿ. ನಾ ಏನೂ ಮಾಡಿಲ್ಲ ಆದರೂ ಹೊಡೆದ್ರು. ಆಮೇಲೆ ಯಾರು ಹೊಡೆದಿದ್ದು ತೋರ್ಸಪ್ಪ ಅಂತ ಅಂದ್ವಿ. ಎಲ್ಲರೂ ನಿಂತರು, ಅವನಿಗೆ ಗೊತ್ತಾಗ್ತಾ ಇಲ್ಲ ಕುಡ್ದಿದ್ದಾನೆ ಅವನು, ಯಾರು ಹೊಡೆದ್ರು ಇದರಲ್ಲಿ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾನೇ ಹೇಳಿದೆ, ಅವನು ಗುರುತಿಡಿತಾ ಇಲ್ಲ, ಹೊಡೆದಿದ್ದು ನಿಜ
ನಾವು ಅವನ್ನ ತೋರಿಸಿ ನಾವು ಹೇಳಿದ ಮೇಲೆ ಅವರು ಹೊಡೆದಿದ್ದಾರೆ. ಯಾಕೆ ಹೊಡೆದಿದ್ದು? ನಿಮ್ಮನೆಯಲ್ಲಿ ಹೆಣ್ಣುಮಕ್ಕಳು ಯಾರಾದರೂ ಈ ಥರ ಬರುವಾಗ ಬೇರೆ ಯಾರಾದರೂ ಆ ಥರ ಉಗುಳಿದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಏನು ಮುದ್ದು ಮಾಡಿ ಕಳಿಸ್ತೀರಾ ಅವರಿಗೆ? ನಾವು ಹೆಣ್ಮಕ್ಳು ಅಂದರೆ ಮರ್ಯಾದೆ ಇರಲ್ವಾ? ಕಲಾವಿದ್ರಿಗೆ ಮರ್ಯಾದೆನೇ ಇಲ್ವಾ? ನಾವು ಎಲ್ಲೋದ್ರೂ ಎಲ್ಲನೂ ತಡ್ಕೋತೀವಿ, ತಡ್ಕೊಂಡು ನಾವೆಲ್ಲ ನಿಮ್ಮ ಮಕ್ಕಳಾಗಿ ಇರೋದಕ್ಕೆ ಪ್ರಯತ್ನ ಪಡ್ತೀವಿ. ನೀವೇ ನಮಗೆ ಅನ್ನದಾತರು, ನೀವೇ ನಮ್ಮ ದೇವರು ಅಂತ ತಿಳ್ಕೊಂಡು ನಾವು ನಡೀತೀವಿ. ನಮಗೆ ಯಾಕೆ ಹಂಗೆ ತಿಳ್ಕೊಬಾರ್ದು? ಇವರು ಕುಡ್ದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮನೆ ಬಿಟ್ಟು ಬೇರೆಯವ್ರ ಮನೆಗೆ ಹೋಗ್ತಾರಾ ಯಾರಾದರೂ? ಇಲ್ವಲ್ಲ. ಆ ಹೆಣ್ಮಗಳಿಗೆ ಈ ಥರ ಉಕ್ಕೊಂತ ಬಂದಿದ್ದಾರೆ, ಅದಕ್ಕೆ ಇವ್ರಿಗೆ ಸಿಟ್ಟು ಬಂತು, ಹೊಡೆದಿದ್ದಾರೆ, ಇದು ತಪ್ಪ ಅಂತ ಒಪ್ಪಿಸಿದ ಮೇಲೆ ಅವರು, ನಮಗೆ ಗೊತ್ತಾಗ್ಲಿಲ್ಲರಿ ಅಕ್ಕರ ಇವರು ಈ ಥರ ಹೇಳೋದು, ಅದಕ್ಕೆ ಬಂದಿವ್ರಿ, ನಮಗೆ ಗೊತ್ತಾಗ್ಲಿಲ್ಲರಿ, ಕ್ಷಮಿಸ್ಬಿಡ್ರಿ ಅಂದ್ಬಿಟ್ಟು ಸುಮ್ಮನೆ ಹೋದರು. ಆಗ್ತಿರ್ತವೆ ಈ ಥರ ಎಲ್ಲ. ತಾಳ್ಮೆ ಇರಬೇಕು ಮತ್ತು ಕಲೆ ಬಗ್ಗೆ ಆಸಕ್ತಿ ಇರಬೇಕು. ನಾವು ಅದನ್ನು ಒಂದು ದೇವ್ರ ಥರ ನಾವು ಪೂಜಿಸಬೇಕು, ಅಂದಾಗ ನಾವು ಒಂದು ಮಟ್ಟಕ್ಕೆ ಬರ್ಬೋದು ಅನ್ನೋದು ನನಗೆ ಖಾತ್ರಿ. ಒಂದು ಕೈಲಿ ಕೊಟ್ಟಿದ್ದು ಒಂದು ಕೈಗೆ ಗೊತ್ತಾಗಬಾರ್ದು ಅಂತಾರೆ, ಆ ರೀತಿ ಇರುತ್ತೆ. ಆದರೆ ನೀವು ಈ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತೀನಿ. ಇವತ್ತು ನಾನು ಗಳಿಸಿದ್ದೆಲ್ಲ ನಾನು ಇಟ್ಕೊಂಡಿದ್ದೆ, ಇದ್ರೆ ದೊಡ್ಡ ಮಾಡಿ ಮನೇಲಿ ಇರ್ಬೋದಾಗಿತ್ತು, ಈ ಸೀಟ್ ಮನೇಲಿ ನಾನು ಇರಬೇಕಾಗಿರಲಿಲ್ಲ ಅಲ್ವಾ? ಈಗ ನಾನು ಒಂದು ಆಶಾಕಿರಣ ಕಲಾ ಟ್ರಸ್ಟ್ ಅನ್ನೋದನ್ನು ಕಟ್ಕೊಂಡೆ. ಅದನ್ನು ಕಟ್ಕೊಂಡ್ಮೇಲೆ ನಮ್ಮ ಮಹಿಳಾ ತಂಡನೇ ಸೇರಿಸ್ಕೊಂಡೆ. ಮಹಿಳಾ ತಂಡ ಸೇರಿಸ್ಕೊಂಡು ಎಲ್ಲೆಲ್ಲಿ ಡ್ರಾಮಾಗಳು ಆಡ್ತಿದ್ವಿ. ನಾನು ದುಡ್ಡು ಲಾಭಕ್ಕಾಗಿ ಮಾಡಲಿಲ್ಲ, ಕಲೆ ಉಳಿಸ್ಬೇಕು, ಕಲಾವಿದರು ಬೆಳಿಬೇಕು, ನಮ್ಮ ಕಲೆ ಉಳಿಬೇಕು, ನಾವಿರೋ ತನಕ, ನಮ್ಮ ತಲೆ ಇರೋ ತನಕ ನಮ್ಮ ಕಲೆ ಉಳಿಬೇಕು ಅಂಥೇಳಿ ಕಟ್ಕೊಂಡು ಎಲ್ಲಿ ಕರೀತಾರೆ ಎಲ್ಲ ಕಡೆ ನಾಟಕ ಮಾಡಿದ್ವಿ. ಅದರಲ್ಲಿ ಎಲ್ರಿಗೂ ಕೊಟ್ಟು ಉಳಿದ್ರೆ ಉಳಿತು, ಬಿಟ್ಟರೆ ಬಿಡ್ತು, ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ತಿರಲಿಲ್ಲ. ಒಂದು ಆಮೇಲೆ ಹಿಂಗೆ ಎಲ್ಲೋ ಒಂದು ಕಡೆ ನೆರೆ ಸಂತ್ರಸ್ತರು, ಈಗ ಕೊಡಗಿನಲ್ಲಿ ತುಂಬ ಹಾನಿಯಾಯಿತು, ಆ ಟೈಮ್ನಲ್ಲಿ ಸ್ವತಃ ನಾನೇ 50,000 ರೂಪಾಯಿ ತಗೊಂಡು ಮನೆ ಮನೆಗಳಿಗೆಲ್ಲ ಹೋಗಿ ಎಲ್ಲ ಕಡೆಯೂ ಬಟ್ಟೆ ಬರಿ ಎತ್ಕೊಂಡು ತಗೊಂಡೋಗಿ ಅಕ್ಕಿ ಬಟ್ಟೆಗಳು ಎಲ್ಲ ಸ್ವತಃ ನಾವೇ ಗಾಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಕೊಟ್ಟು ಬಂದ್ವಿ. ಗೋಕಾಕ್ನಲ್ಲಿ ಸಹಿತ ಎಲ್ಲ ಬೆರ್ಶಿಟ್ಗಳು, ಬಟ್ಟೆಗಳು, ಅಕ್ಕಿ, ಪ್ರತಿಯೊಂದು ಮನೆಗೆ ಏನು ಬೇಕೋ ಅವ್ರಿಗೆ ಹಣೆಗಚ್ಚು ಸ್ಟಿಕ್ಕರಿಂದ ಹಿಡಿದು ಕನ್ನಡಿ, ಸೂಜಿ, ದಾರ, ಬಟ್ಟೆ ಪಿನ್ನು, ಚಾಪುಡಿ, ಅದು ಸೋಪು, ಕೊಬ್ಬರಿ ಎಣ್ಣೆ, ಅದು ಇದು ಏನು ಬೇಕು ಮನೆಗೆ ಎಲ್ಲನೂ ತೊಗೊಂಡೋಗ್ಬಿಟ್ಟು ಎಲ್ಲ ಒಂದೊಂದು ಕಿಟ್ ಮಾಡಿ ಎಲ್ರಿಗೂ ನಾನೇ ಸ್ವತಃ ಗಾಡಿ ಮಾಡ್ಕೊಂಡು ಹೋಗಿ ಕೊಟ್ಟು ಬಂದೆ. ಆ ಟೈಮ್ನಲ್ಲಿ ನನಗೆ ಬಿದ್ದು ನನ್ನ ಕಾಲು ಮೂಳೆ ಮುರಿದು ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಆದ್ರೂ ಬಂದೆ. ಆ ಅದೇ ಟೈಮ್ನಲ್ಲಿ 101st ಯಜಮಾನ ಪಿಕ್ಚರ್ದು ಇದು ನಡೆದಿತ್ತು, ಕಾರ್ಯಕ್ರಮ. ಆ ಟೈಮ್ನಲ್ಲಿ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಮೇಲೆ ಹತ್ತಕ್ಕಾಗಲಿಲ್ಲ. ಆವಾಗ ದರ್ಶನ್ ಅವರು ವೇದಿಕೆಯಿಂದ ಕೆಳಗಿಳಿದು ಬಂದು ನನಗೆ ನೆನಪಿನ ಕಾಣಿಕೆ ಕೊಟ್ಟು ಹೋದರು. ಅದು ಎಲ್ಲ ಕಡೆಯೂ ನ್ಯೂಸ್ಗಳಲ್ಲೂ ಬಂತು. ಹಂಗೆ ತಗೊಂಡೋಗಿ ಎಲ್ಲ ಖರ್ಚು ಮಾಡಿ ಒಂದೊಂದು ಕಡೆಗೆ ಹೋಗುವಾಗ್ಲೂ 70,000 100,000 ತನಕ ಅಲ್ಲಿಗೆ ಮಾಡಿದೆ. ಮತ್ತು ಈವಾಗ ಇದು ಬಂತು ನೋಡಿರಿ, ಈಗ ಕೊರೋನಾ ಇದು, ಈ ಟೈಮ್ನಲ್ಲಿ ಸಹಿತ ಎಲ್ಲ ಕಲಾವಿದರು ಅಲ್ಲೆಲ್ಲ ನರಳ್ತಾ ಇದ್ರು, ಇದು ಮಾಡಿದ್ರು. ಆ ಟೈಮ್ನಲ್ಲಿ ಹೇಳಬಾರ್ದು ನಾನು, ಆದರೆ ನಿಮ್ಮ ಈ ಟೈಮ್ನಲ್ಲಿ ಹೇಳಬೇಕು. ನಾವು ಶ್ರೀಮಂತರ ಆಗಬೇಕು ಅಂದರೆ ಹೆಂಗೆ ಆಗ್ಬೋದು, ಇದ್ರೂ ಸಹಿತ ಕಳ್ಕೊಂಡು ನಾವು ಯಾವ ಥರ ಇದ್ದಿರ್ಬೋದು ಅಂತ. ಅಲ್ಲಿಗೂ ಸಹಿತ ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಇಲ್ಲೇ ಮಲ್ಕೊಂಡೇ ಅಲ್ಲಿಗೆ ಪೋಸ್ಟ್ ಇದ್ರ ಮೂಲಕ ಬ್ಯಾಂಕಿಂದ ಅವ್ರವ್ರ ಅಕೌಂಟಿಗೆ ದುಡ್ಡು ಹಾಕಿಸ್ಲಿ. ನಾನು ದುಡ್ದಿದ್ದರಲ್ಲಿ ಸಿನಿಮಾ ಸೀರಿಯಲ್ ಬಂದಿದ್ದರಲ್ಲಿ ಎಲ್ಲದರಲ್ಲೂ ಕಾಲು ಭಾಗ ಮಾತ್ರ ನಾನು ಖರ್ಚು ಮಾಡಿ ಮುಕ್ಕಾಲು ಭಾಗ ಇಂಥ ಸಮಾಜ ಸೇವೆಗಾಗಿನೇ ಇಡ್ತೀವಿ. ಇಲ್ಲೇ ಬಿಟ್ಟು ಹೋಗೋದ್ರ ಸಲುವಾಗಿ ಇನ್ನೊಬ್ರಿಗೆ ಮೋಸ ಮಾಡಿ ದೊಡ್ಡ ಸಂಪಾದನೆ ಮಾಡ್ಕೊಂಡು ಬಂದು ಕೂಡಿ ಇಡೋದ್ರಲ್ಲಿ ಅರ್ಥ ಏನಿದೆ? ಅದಕ್ಕೆ ನಾವು ಗಳಿಸಿದ್ರಲ್ಲೇ ಕೆಲವು ಜನಕ್ಕೆ ಒಂದು ಒಳ್ಳೇದಾಗೋ ರೀತಿ ಮಾಡಬೇಕು ಅಂತ ನಾನು ಕೂಡಿಟ್ಕೊಂಡಿಲ್ಲ. ಕೆಲವು ನಮ್ಮದು ಸಿನಿಮಾ ಇದ್ರ ಕಡೆಯಿಂದ, ಟಿ ವಿ ಅಸೋಸಿಯೇಷನ್ ಕಡೆಯಿಂದ, ನಮ್ಮ ಪೋಷಕರ ಸಂಘದ ಚಲನಚಿತ್ರ ಪೋಷಕರ ಕಡೆಯಿಂದ ರೇಷನ್ಗಳ ಕಿಟ್ಗಳು ಬಂತು, ಹೋಗಿ ಇಸ್ಕೊಂಡೆ. ಯಾಕಂದ್ರೆ ನಂದು ಜೀವನ ನಡಿಬೇಕಾಗಿತ್ತಲ್ಲ, ಇಸ್ಕೊಂಡೆ. ಆಮೇಲೆ ಸುದೀಪ್ ಅವ್ರಿಗೆ ವಿಷಯದ ಇದಾಗಿ, ಸುದೀಪ್ ಅವರು ಸರು ಮೈ ಆಟೋಗ್ರಾಫ್ನಲ್ಲಿ ಮಾಡಿದ್ನಲ್ಲ, ಸುದೀಪ್ ಸರು 2 ತಿಂಗಳಿಗಾಗುವಷ್ಟು ಮನೆಗೆ ಬೇಕಾದ ಸಾಮಾನೆಲ್ಲ ಕಳಿಸೋದು, ದೇವ್ರಿಗೆ ಹಚ್ಚೋ ಊದುಬತ್ತಿಯಿಂದ ಹಿಡಿದು ಪ್ರತಿಯೊಂದು ಮನೆಗೆ ರೇಷನ್ನು, ಒಂದು ಎಣಿಕೆಯಲ್ಲಿ 40 ಸಾಮಾನಿದ್ದು ಅವ್ರು ಕಳಿಸಿದ್ರಲ್ಲಿ 2 ತಿಂಗಳಿಗಾಗುವಷ್ಟು. ಒಂದು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಎಣ್ಣೆ, ಟೊಮಾಟ, ಪ್ರತಿಯೊಂದು ರೇಷನ್ನು ಅವರು 4 ಹುಡುಗರು ಕಾರ್ನಲ್ಲಿ ಬಂದು ಅದನ್ನು ಕೊಟ್ಟು ಹೋದರು. ಅದಷ್ಟೇ ಅಲ್ಲ, ಅವ್ರಿಗೆ ನಾನು ಒಂದು ವಾಯ್ಸ್ ಮೆಸೇಜ್ನಲ್ಲಿ, ಅವ್ರ ನಂಬರ್ ನನಗೆ ಗೊತ್ತಿಲ್ಲ, ಬಂದ ಹುಡುಗರು ಅವರು ಫೋನ್ ಮಾಡಿದರು, ಮನೆಗೆ ಬಂದರು, ಅವರು ಹುಡುಗರಿಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ದೆ.
ನನಗೆ ಒಂದು ಒಳ್ಳೆ ಟೈಮ್ಗೆ ಹೊರಗಡೆ ದುಡ್ಡಿದ್ರೂ ಸಹಿತ ಹೊರಗಡೆ ಹೋಗ್ತಾರಕ್ಕಾಗ್ತಾ ಇಲ್ಲ ನನಗೆ, ಹೊರಗಡೆ ಹೋಗಂಗೆ ಇಲ್ವಲ್ಲ ವಯಸ್ಸಾದವರು, ಹೋಗಲೇಬೇಡಿ ಅಂತಾರೆ. ಅಂಥ ಟೈಮ್ನಲ್ಲಿ ಗುರುತಿಡ್ದು ನನಗೆ ಕಳಿಸ್ಕೊಟ್ಟಿದ್ದೀರಿ, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಿದೆ. ಆವಾಗ ಅವರು ಒಂದು ವಾಯ್ಸ್ ಮೆಸೇಜ್ ಕಳಿಸಿದ್ರು ನನಗೆ, ಇಲ್ಲ ಅಮ್ಮನಿಗೆ ಹೇಳ್ರಿ ಇದಿಷ್ಟೇ ಮುಗಿಯಲ್ಲ, ಇನ್ನು 15 ದಿವಸ ಇಷ್ಟೇ ಅಂತ ಮುಗಿಯಲ್ಲ, ಇದು ಇನ್ನೂ ಮುಂದುವರಿಯೋ ಚಾನ್ಸ್ ಇರುತ್ತೆ, ಅವ್ರಿಗೆ ಏನೇ ತೊಂದರೆ ಇದ್ದರೂ ನನಗೆ ಒಂದು ಫೋನ್ ಮಾಡೋಕ್ಕೆ ಹೇಳ್ರಿ, ನಾವು ಅವ್ರಿಗೆ ಏನು ಬೇಕಾದರೂ ಸಹಾಯ ಮಾಡ್ತೀವಿ ಅನ್ನೋ ಧೈರ್ಯನ ಅವ್ರಿಗೆ ಹೇಳಿಬಿಟ್ಟು ನೀವು ಮನೆಯಿಂದ ಹೊರಗೆ ಬನ್ನಿ ಅಂತ ಕಳಿಸಿದ್ರು. ಇಷ್ಟು ಇದ್ದ ಇನ್ನು ಏನು ಬೇಕು ನಮಗೆ ಕಲಾವಿದರಿಗೆ ಅಲ್ಲ. ಅದಕ್ಕೆ ನಾವು ಈ ಕೈಲಿ ಒಬ್ಬರು ಕೊಟ್ಟರೆ ಇನ್ನೊಂದು ಕಡೆಯಿಂದ ದೇವ್ರು ಕಾಪಾಡ್ತಿರ್ತಾನೆ ಎಲ್ಲ. ನಾವು ನನ್ನ ಲೈಫ್ನಲ್ಲಿ ಎಲ್ಲನೂ ಕೊಡ್ತೀವಿ. ಕಲಾಮಾಧ್ಯಮದ ಎಲ್ಲ ವಿಡಿಯೋಗಳು ನಿಮ್ಗೆ ಸಿಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.